ಪ್ರಿಯರಾದವರ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಈ ಸ್ಥಳ ಯಾವುದೆಂದು ನೋಡುತ್ತಾ ಇದ್ದೀರಾ? ಯೆರೂಸಲೇಮಿನಲ್ಲಿ ಇರುವಂಥ ಯೇಸು ಬಿಡಿಸುತ್ತಾನೆ ವಿಶ್ವ ಉಜ್ಜೀವನ ಕೇಂದ್ರ. ದೇವರು ಈ ಸ್ಥಳವನ್ನು ನಾವು ಬಾಡಿಗೆಗೆ ತೆಗೆದುಕೊಂಡು ಇಲ್ಲಿ ಪ್ರಾರ್ಥನೆ ನಡೆಸುವಂತೆ ನಮಗೆ ಸಹಾಯ ಮಾಡಿದ್ದಾರೆ. ಈ ಸೆಂಟರ್ನಿಂದ ನಾನು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ಈ ಸ್ಥಳದಲ್ಲಿ ಈ ದೇಶಕ್ಕೆ ಬಂದು ಕೆಲಸ ಮಾಡುವಂಥ ಇಂಡಿಯಾಗೆ ಸೇರಿದ ತೆಲುಗು ಮಾತನಾಡುವ, ತಮಿಳು ಮಾತನಾಡುವ ಜನರು, ಆ ರೀತಿ ಅನೇಕರು ಬಂದು ಈ ಸ್ಥಳದಲ್ಲಿ ಕೂಡಿ ಉಜ್ಜೀವನಕ್ಕೋಸ್ಕರ ಪ್ರಾರ್ಥನೆ ಮಾಡುತ್ತಾರೆ. ಅದಕ್ಕಾಗಿರುವ ಒಂದು ಸ್ಥಳ ಇಲ್ಲಿ. ಇಸ್ರೇಲ್ ದೇಶದ ಉಜ್ಜೀವನಕ್ಕೋಸ್ಕರ ಪ್ರಾರ್ಥಿಸಬೇಕು, ಇಂಡಿಯಾ ದೇಶದ ಉಜ್ಜೀವನಕ್ಕೋಸ್ಕರ ಪ್ರಾರ್ಥಿಸಬೇಕು, ವಿಶ್ವ ಉಜ್ಜೀವನಕ್ಕೋಸ್ಕರ ಪ್ರಾರ್ಥಿಸಬೇಕು. ಅದಕ್ಕಾಗಿ ಇಲ್ಲಿ ಪ್ರಾರ್ಥನೆಗಳು ನಡೆಯುತ್ತಾ ಇವೆ. ಇಲ್ಲಿಂದ ನಿಮ್ಮೊಟ್ಟಿಗೆ ಮಾತನಾಡುವುದು ನನಗೆ ಬಹಳ ಸಂತೋಷ. ಸರಿ, ಇಂದು ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂಬುದಾಗಿ ಯೋಚಿಸುತ್ತಾ ಇದ್ದೀರಾ? ಯೋಬನು 5:11 ಹೀನ ಸ್ಥಿತಿಯವರನ್ನು ಉನ್ನತ ಸ್ಥಿತಿಗೆ ಏರಿಸಿ, ದುಃಖಿಸುವವರನ್ನು ನಿರಪಾಯ ಸ್ಥಳಕ್ಕೆ ಹತ್ತಿಸುತ್ತಾನೆ. ದೇವರು ಉನ್ನತಕ್ಕೇರಿಸುವಂಥ ದೇವರು, ಇರುವಂಥ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ಏರಿಸುವಂಥ ದೇವರು. ಹೀನ ಸ್ಥಿತಿಯಲ್ಲಿರುವಂಥವರನ್ನು ಎತ್ತುವನು, ದುಃಖಿಸುವವರನ್ನು ಕೂಡ ಎತ್ತುವನು. ಒಂದು ವೇಳೆ ನಾವು ಬಹಳ ತಗ್ಗಿಸಲ್ಪಟ್ಟೆವು, ನಾವು ಬಡ ಕುಟುಂಬ, ಸಹಾಯ ಮಾಡಲು ಯಾರೂ ಇಲ್ಲ ಎಂದು ಅಂದುಕೊಳ್ಳುತ್ತಿದ್ದೀರಾ? ಯೇಸು ಕ್ರಿಸ್ತನು ನಿಮ್ಮನ್ನು ಮೇಲೆತ್ತುವಂಥ ದೇವರು. ಆತನು ದೀನರನ್ನು ತಿಪ್ಪೆಯಿಂದ ಮೇಲೆತ್ತುತ್ತಾನೆ ಎಂಬುದಾಗಿ ಆತನ ಕುರಿತು ಹೇಳಲ್ಪಟ್ಟಿದ. ಆ ರೀತಿ ಕಷ್ಟಗಳಲ್ಲಿ, ಸಮಸ್ಯೆಗಳಲ್ಲಿ ವೇದನೆ ಪಡುವಂಥವರನ್ನು ಕೂಡ ಆತನು ಮೇಲೆತ್ತುವ ದೇವರು. ಒಮ್ಮೆ ಒಬ್ಬ ಯವನ ಸಹೋದರ ನನ್ನನ್ನು ಸಂಧಿಸಲು ಬಂದಿದ್ದರು. ಅವರೊಟ್ಟಿಗೆ ಮಾತನಾಡುವಾಗ, ನೀವೆಲ್ಲಿ ಕೆಲಸ ಮಾಡುತ್ತಾ ಇದ್ದೀರಿ ಎಂಬುದಾಗಿ ಕೇಳಿದ. ಅವರು ಹೇಳಿದರು, ನಾನು ಏರ್ಪೋರ್ಟ್ನಲ್ಲಿ ಫ್ಲೈಟ್ ಟ್ರಾಫಿಕ್ ಕಂಟ್ರೋಲ್ ಮಾಡುವಂಥ ಒಂದು ಟವರ್ ಇರುತ್ತದಲ್ಲ, ಅಲ್ಲಿ ಕುಳಿತಿರುತ್ತೇನೆ. ಒಂದು ಎತ್ತರವಾದ ಸ್ಥಳ, ಅಲ್ಲಿ ವಿಮಾನ ಏರುವುದನ್ನು ಇಳಿಯುವುದನ್ನು ಕಂಟ್ರೋಲ್ ಮಾಡುವಂಥ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದೇನೆಂದು ಹೇಳಿದರು. ನನಗೆ ಬಹಳ ಆಶ್ಚರ್ಯವಾಗಿ ಅವರ ಅನುಭವವನ್ನು ಕೇಳುವಾಗ ಹೇಳಿದರು, ನಾನು ಬಹಳ ಬಡ ಕುಟುಂಬಕ್ಕೆ ಸೇರಿದವನು, ನನ್ನ ತಂದೆ ನನ್ನನ್ನು ಓದಿಸುವುದಕ್ಕೂ ಕೂಡ ಬಹಳ ಕಷ್ಟಪಟ್ಟರು. ಅವರು ಒಬ್ಬ ಬಡ ಟೈಲರ್ ಆಗಿದ್ದರು, ಒಂದು ಚಿಕ್ಕ ಅಂಗಡಿ ಇಟ್ಟುಕೊಂಡು ಅಲ್ಲಿ ಮಿಷಿನ್ ಇಟ್ಟುಕೊಂಡು ಟೈಲರಿಂಗ್ ಮಾಡುತ್ತಿದ್ದರು. ಅಷ್ಟೇ ಅಲ್ಲ, ಒಂದು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಅವರು ಓದಿದ್ದು. ಊಟಕ್ಕೆ ಕೂಡ ಬಹಳ ಕಷ್ಟವಂತೆ, ಬೆಳಗ್ಗೆ ತಿಂಡಿ ಏನೂ ಇರುವುದಿಲ್ಲ, ಮಧ್ಯಾಹ್ನ ಊಟಕ್ಕೂ ಕೂಡ ಕಷ್ಟ. ಸಂಜೆ ಸಮಯದಲ್ಲಿ ಅವರ ತಂದೆ ಏನಾದರೂ ಕೆಲಸ ಮಾಡಿ ಅದರ ಕೂಲಿ ಅವರಿಗೆ ಸಿಕ್ಕಿದರೆ ಅದರಿಂದ ಅಕ್ಕಿಯನ್ನು ತರುತ್ತಾ ಇದ್ದರು. ಆ ಒಂದು ಅಕ್ಕಿಯಿಂದ ಗಂಜಿ ಮಾಡಿ ಕೊಡುತ್ತಿದ್ದರು. ಅಷ್ಟು ಬಡತನದಲ್ಲಿ, ಒಂದು ದೀನ ಸ್ಥಿತಿಯಲ್ಲಿ ನಾವು ಇದ್ದೆವು. ನಮ್ಮ ಭವಿಷ್ಯದ ಜೀವನ ಹೇಗಿರುತ್ತದೋ, ಸ್ಕೂಲ್ನಲ್ಲಿ ಓದಿಸುವುದಕ್ಕೂ ಆಗದೇ ಇರುವಂಥ ಅವಸ್ಥೆ, ಊಟಕ್ಕೂ ಗತಿ ಇಲ್ಲದೇ ಇರುವ ಅವಸ್ಥೆ, ನಾನು ಜೀವಿತದಲ್ಲಿ ಹೇಗೆ ಮೇಲೆ ಬರುವುದೆಂಬುದಾಗೆಲ್ಲ ನಾನು ಬಹಳ ಕಂಗಾಲಾಗಿದ್ದೇನು ಎಂದು ಆ ಸಹೋದರ ಹೇಳಿದನು. ಆದರೆ ಸ್ಕೂಲ್ನಲ್ಲಿ ಓದುವಾಗ ಯಾರು ಅವರಿಗೆ ಯೇಸುವಿನ ಕುರಿತಾಗಿ ಹೇಳಿದ್ದಾರೆ, ಇಂತಹ ಒಬ್ಬ ದೇವರು ಇದ್ದಾರಾ, ಅವರು ನನ್ನನ್ನು ಪ್ರೀತಿಸುತ್ತಾರಾ, ನನಗೆ ಒಂದು ಆಶೀರ್ವಾದವಾದ ಭವಿಷ್ಯತ್ ಕಾಲವನ್ನು ಕೊಡುತ್ತಾರಾ ಎಂಬುದಾಗಿ ಕೇಳಿ ನನ್ನ ಜೀವಿತವನ್ನು ಯೇಸುವಿಗೆ ಒಪ್ಪಿಸಿಕೊಟ್ಟು ಆತನನ್ನು ದೃಢವಾಗಿ ಹಿಡಿದುಕೊಂಡೆನು. ಆತನು ನನ್ನನ್ನು ಆಶೀರ್ವದಿಸಿ ಒಂದೊಂದು ಕಾರ್ಯದಲ್ಲೂ ಸಹಾಯ ಮಾಡಿ ಮೇಲೆ ಮೇಲೆ ಓದುವಂತೆ ಉನ್ನತ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದರು. ಈಗ ಒಂದು ಉನ್ನತವಾದ ಟವರ್ನಲ್ಲಿ ಕುಳಿತು ವಿಮಾನ ಹೋಗುವುದನ್ನು ಬರುವುದನ್ನು ಕಂಟ್ರೋಲ್ ಮಾಡುವಂಥ ಒಬ್ಬ ಆಫೀಸರ್ ಆಗಿ ನನ್ನನ್ನು ಇಟ್ಟಿದ್ದಾರೆ. ನಾನು ಪ್ರತಿನಿತ್ಯ ಎತ್ತರವಾದ ಟವರ್ನಲ್ಲಿ ಹೋಗಿ ಕುಳಿತುಕೊಳ್ಳುವಾಗ ದೇವರು ಎಷ್ಟು ದೀನ ಅವಸ್ಥೆಯಿಂದ ನನ್ನನ್ನು ಮೇಲೆತ್ತಿದ್ದಾರೆ ಎಂಬುದನ್ನು ನಾನು ನೆನೆಸಿ ದೇವರನ್ನು ಸ್ತುತಿಸುತ್ತೇನೆ ಎಂದು ಹೇಳಿದರು. ಇದುವೇ ಯೇಸು ಕ್ರಿಸ್ತನು. ಇಂದು ನಿಮ್ಮ ಜೀವಿತದಲ್ಲಿ ಕೂಡ ಬಹಳ ದೀನ ಸ್ಥಿತಿಯಲ್ಲಿ, ಸಹಾಯ ಮಾಡಲು ಯಾರು ಇಲ್ಲದೇ ಇರುವ ಪರಿಸ್ಥಿತಿಯಲ್ಲಿ, ಜೀವಿತದಲ್ಲಿ ಮುಂದೆ ಬರೋದಕ್ಕೆ ಮಾರ್ಗವೇ ಇಲ್ಲದೆ ಇದ್ದೀರಾ, ದೇವರು ನಿಮ್ಮನ್ನು ಮೇಲಕ್ಕೆತ್ತುವರು. ದುಃಖದಲ್ಲಿ, ಕಣ್ಣೀರಿನಲ್ಲಿ, ಜೀವಿತ ಅಷ್ಟೇ ಎಂಬಂಥ ಪರಿಸ್ಥಿತಿಯಲ್ಲಿ ಇದ್ದೀರಾ, ನಿಮ್ಮನ್ನು ಉನ್ನತ ಸ್ಥಾನದಲ್ಲಿಟ್ಟು ದೇವರು ಘನಪಡಿಸುವರು. ಅದಕ್ಕೆ ಯೇಸು ತನ್ನನ್ನು ತಗ್ಗಿಸಿಕೊಂಡು ಈ ಲೋಕದಲ್ಲಿ ಬಡವನ ಅವತಾರವೆತ್ತಿ ಬಂದನು. ನಮ್ಮನ್ನು ಘನಪಡಿಸಲು ಆತನು ತನ್ನನ್ನು ತಗ್ಗಿಸಿಕೊಂಡನು. ಆ ಯೇಸು ಕ್ರಿಸ್ತನು ಇಂದು ನಿಮ್ಮನ್ನೋಡಿ ಹೇಳುತ್ತಾನೆ, ನನ್ನ ಮಗನೇ, ನನ್ನ ಮಗಳೇ, ನಾನು ನಿನ್ನನ್ನು ಮೇಲಕ್ಕೆತ್ತುವೆ, ನಿನ್ನನ್ನು ಉನ್ನತ ಸ್ಥಾನದಲ್ಲಿ ಇಡುತ್ತೇನೆ, ಭಯಪಡಬೇಡ. ಕೆಲಸದಲ್ಲಿ, ಓದಿನಲ್ಲಿ, ಬಿಸ್ನೆಸ್ನಲ್ಲಿ, ಸೇವೆಯಲ್ಲಿ
ನಿಮ್ಮ ಜೀವಿತದಲ್ಲಿ ನಾನು ಮೇಲಕ್ಕೆತ್ತುವೆನೆಂದು ಹೇಳುತ್ತಾರೆ? ನಂಬಿಕೆಯಿಂದ ಹೇಳಿರಿ, ದೇವರ ಹೀನ ಸ್ಥಿತಿಯಲ್ಲಿರುವಂಥ ನನ್ನನ್ನು ನಮ್ಮನ್ನು ಕೂಡ ನೀ ಮೇಲೆತ್ತುವಿರಿ, ದುಃಖದಲ್ಲಿ ವೇದನೆ ಇರುವಂಥ ನನ್ನನ್ನು ಕೂಡ ನೀವು ನಿರಪಾಯ ಸ್ಥಳಕ್ಕೆ ಎತ್ತುವಿರಿ ಎಂಬುದಾಗಿ ನಾನು ನಂಬುತ್ತೇನೆ. ಅದ್ಭುತವನ್ನು ಎದುರು ನೋಡುತ್ತೇನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್.